ಸ್ಟಾರ್ಟ್ ಇದನ್ನ ತಿಳ್ಕೋಬೇಕು ಅಂದ್ರೆ ಮೊದಲನೇದಾಗಿ ನಾವು ಗ್ಲುಕೋಸ್ ಗ್ಲುಕೋಸ್ ಅಂದರೆ ನಾವೇನಾದರೂ ಕಾರ್ಬೋಹೈಡ್ರೇಟ್ ತಿಂದಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬಿರಿಯಾನಿ ತಿಂದ್ರಿ ಇಲ್ಲ ಏನೋ ಒಂದು ಸ್ವೀಟ್ಸ್ ತಿಂದ್ರಿ ಅಂದಾಗ ನಮ್ಮ ಬಾಡಿಯಲ್ಲಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಎರಡನೇ ವರ್ಡು ಇನ್ಸುಲಿನ್ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್ ಪ್ಯಾಂಕ್ರಿಯಾಸ್ ಎಂಬ ಅಂಗದಿಂದ ಅದು ರಿಲೀಸ್ ಆಗುತ್ತೆ ಇದ್ರದ್ದು ಮೇನ್ ಕೆಲಸ ಏನು ಅಂದರೆ ಗ್ಲೂಕೋಸ್ನ ಬೇರೆ ಬೇರೆ ಅಂಗಗಳಿಗೆ ಕರ್ಕೊಂಡು ಹೋಗಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾರ್ಮಲ್ ಒಬ್ಬ ಮನುಷ್ಯನಿಗೆ ಪಿ ಸಿ ಓ ಡಿ ಮೆಟಬಾಲಿಕ್ ಸಿಂಡ್ರೋಮ್ ಅಥವಾ ಡಯಾಬಿಟಿಸ್ ಇಲ್ದವರಿಗೆ ದೇಹದಲ್ಲಿ ಹೇಗೆ ಈ ಪ್ರೊಸೆಸ್ ನಡೆಯುತ್ತೆ ಅಂತ ನಾನು ನಿಮ್ಗೆ ಈಗ ತಿಳ್ಸ್ಕೊಡ್ತೀನಿ ವೆರಿ ಬ್ಯಾಡೆ ಡ್ರಾಯಿಂಗ್ ನೋಡಿ ಹೋಪ್ಫುಲ್ಲಿ ಎಲ್ಲರಿಗೂ ಅರ್ಥ ಆಗ್ತಿದೆ ಅನ್ಸ್ಕೊಂಡು ಇದು ಸ್ಟಮಕ್ ಇದು ಪ್ಯಾಂಕ್ರಿಯಾಸ್ ಇದು ಬ್ಲಡ್ ವೆಸಲ್ ಅಂದರೆ ರಕ್ತನಾಳ ಇದು ಲಿವರ್ ಇದು ಮಝಲ್ ಮಾಂಸಖಂಡ ಇದು ಅಡಿಪೋಸ್ ಟಿಶ್ಯೂ ಅಂದರೆ ಕೊಬ್ಬಿನ ಅಂಶ ಇರೋ ಟಿಶ್ಯೂ ಇದು ಇದು ನಮ್ಮ ಬ್ರೈನ್ ಓಕೆ ಸೊ ನಾರ್ಮಲಿ ನಾವು ಊಟ ಮಾಡಿದಾಗ ಎಕ್ಸಾಂಪಲ್ ನೀವು ಇವತ್ತು ಅನ್ನ ಸಾರು ತಿಂದಿರಿ ಅಂದ್ಕೊಳ್ಳಿ ಸೊ ಫುಡ್ಡು ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆನಲ್ಲಿ ಕರಳಿನಲ್ಲಿ ಎಲ್ಲ ಇದು ಅಬ್ಸಾರ್ಬ್ ಆಗಿಬಿಟ್ಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಗ್ಲುಕೋಸು ನಮ್ಮ ರಕ್ತನಾಳದೊಳಗೆ ಹೋಗುತ್ತೆ ಊಟ ಮಾಡಿದಾಗ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ ಇದಕ್ಕೆ ರೆಸ್ಪಾನ್ಸ್ ಆಗಿ ಪ್ಯಾಂಕ್ರಿಯಾಸ್ ಎಂಬ ಅಂಗದಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಬ್ಲಡ್ಡಲ್ಲಿ ಗ್ಲುಕೋಸ್ ಕಾಣಿಸಿದ ತಕ್ಷಣ ಅದು ಸಿಗ್ನಲ್ ಕಳಿಸಿ ಪ್ಯಾಂಕ್ರಿಯಸಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಈ ಇನ್ಸುಲಿನ್ ಕೆಲಸ ಏನು ಅಂದರೆ ಈ ಗ್ಲೂಕೋಸ್ನ ಅದು ಜೊತೆಗೆ ಕರ್ಕೊಂಡು ಹೋಗಿ ಲಿವರಲ್ಲಿ ಒಳಗೆ ಬಿಡುತ್ತೆ ಅದು ಇಲ್ಲಿ ಇನ್ಸುಲಿನ್ ರಿಸೆಪ್ಟಾರ್ಸ್ ಇರುತ್ತೆ ಲಿವರ್ ಸೆಲ್ಸ್ ಮಝಲ್ ಸೆಲ್ಸ್ ಎಲ್ಲದರಲ್ಲೂ ಇರುತ್ತೆ ಸೊ ಅದು ಇನ್ಸುಲಿನ್ ಜೊತೆಗೆ ಗ್ಲೂಕೋಸ್ ಹೋದಾಗ ಅದಕ್ಕೆ ಲಿವರ್ ಒಳಗೆ ಎಂಟ್ರಿ ಸಿಗುತ್ತೆ ಸತಿ ಗ್ಲೂಕೋಸ್ ಲಿವರ್ ಒಳಗೋದ್ರೆ ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಓಕೆನಾ ಸೊ ಇದು ನಾರ್ಮಲ್ ಮೆಕ್ಯಾನಿಸಮ್ ಇದೇ ಪಿ ಸಿ ಓ ಡಿ ಪೇಷಂಟ್ಸಲ್ಲಿ ಅವರಲ್ಲಿ ಇರೋ ಪ್ರಾಬ್ಲಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದು ಅವರೊಬ್ರೆ ಅಲ್ಲ ಮೆಟಬಾಲಿಕ್ ಸಿಂಡ್ರೋಮ್ ಟೈಪ್ ಟು ಡಯಾಬಿಟಿಸ್ ಇವರಲ್ಲಿ ಎಲ್ಲದರಲ್ಲೂ ಇರೋದು ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದರಲ್ಲೂ ಅಷ್ಟೇ ಸೇಮ್ ಹೇಗೆ ನೀವು ಊಟ ಮಾಡ್ತೀರಾ ಅದು ಅಬ್ಸಾರ್ಬ್ಷನ್ ಆಗುತ್ತೆ ಗ್ಲುಕೋಸಾಗಿ ಕನ್ವರ್ಟ್ ಆಗಿ ಬ್ಲಡ್ ವೆಸಲ್ಗೂ ಹೋಗುತ್ತೆ ಆ ಗ್ಲೂಕೋಸ್ ಸಿಗ್ನಲ್ ಕೊಟ್ಟು ಇನ್ಸುಲಿನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಬಟ್ ಈ ಇನ್ಸುಲಿನ್ ಗ್ಲೂಕೋಸ್ ಜೊತೆಗೆ ಆರ್ಗನ್ಸಿಗೆ ಹೋದಾಗ ಲಿವರ್ಗೆ ಹೋದಾಗ ಈ ಇನ್ಸುಲಿನ್ ರಿಸೆಪ್ಟಾರ್ ಸ್ಮೆಲ್ ಕೂತಾಗ ಅದು ರೆಸ್ಪಾಂಡ್ ಮಾಡಲ್ಲ ಅದು ಅದರ ಡೋರ್ ಓಪನ್ ಮಾಡೋಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋ ಕಾರಣ ಗ್ಲೂಕೋಸ್ ಈ ಆರ್ಗನ್ ಒಳಗೆ ಹೋಗೋಕ್ಕಾಗಲ್ಲ ಸೊ ಎನರ್ಜಿ ಪ್ರೊಡ್ಯೂಸ್ ಆಗಲ್ಲ ಸೊ ಆ ಪೇಷಂಟ್ಗೆ ತುಂಬ ಸುಸ್ತಿರುತ್ತೆ ಮತ್ತು ಇರಿಟೇಷನ್ ಆಗುತ್ತೆ ಸೆಕೆಂಡ್ ಎಲ್ಲ ಆರ್ಗನ್ಸ್ ಏನು ಅಂದ್ಕೊಳ್ಳುತ್ತೆ ಯಾಕೋ ಗ್ಲೂಕೋಸ್ ನಮಗೆ ಬರ್ತಾ ಇಲ್ಲ ಇನ್ಸ್ಪೈಟ್ ನಿಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಜಾಸ್ತಿ ಇದ್ದರೂ ಆ ಆರ್ಗಾನಿಕ್ ಗೊತ್ತಿಲ್ಲ ಅಂದ್ಕೊಳ್ಳುತ್ತೆ ಈ ಮನುಷ್ಯ ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ಅಂತ ಅದು ಬ್ರೈನ್ಗೆ ಸಿಗ್ನಲ್ ಕಳಿಸುತ್ತೆ ಹಸಿವಾಗೋಂಗೆ ಅವರು ಮತ್ತೆ ಪದೇ ಪದೇ ಊಟ ಮಾಡೋದು ಏನಾದರೂ ತಿನ್ನಬೇಕು ಅಂತ ಅವ್ರಿಗೆ ಅನಿಸುತ್ತೆ ಓಕೆ ಇನ್ನೊಂದು ಮೆಕ್ಯಾನಿಸಮ್ ಸೊ ಸುಸ್ತಾಗೋದು ಯಾಕೆ ಇರಿಟೇಷನ್ ಯಾಕೆ ಹಾಗೂ ಪದೇ ಪದೇ ಹಸಿವಾಗೋದು ಯಾಕೆ ಅಂತ ಒಂದು ಮಟ್ಟಿಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ಗ್ಲೂಕೋಸ್ ಬ್ಲಡ್ಡಲ್ಲಿ ಜಾಸ್ತಿ ಇರುವಾಗ ಅದು ಇನ್ಸುಲಿನ್ಗೆ ಪದೇ ಪದೇ ಪ್ಯಾಂಕ್ರಿಯಾಸ್ಗೆ ಸಿಗ್ನಲ್ ಕಳಿಸುತ್ತೆ ಅದು ಹೆಚ್ಚಿನ ಇನ್ಸುಲಿನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಈ ಸ್ಟೇಟ್ನ ನಾವು ಹೈಪರ್ ಇನ್ಸುಲಿನೀಮಿಯಾ ಅಂತ ಹೇಳ್ತೀವಿ ಈ ಹೆಚ್ಚಾದ ಇನ್ಸುಲಿನ್ ಏನು ಮಾಡುತ್ತಂದ್ರೆ ರಕ್ತನಾಳದಲ್ಲಿರೋ ಫ್ಯಾಟಿ ಆ್ಯಸಿಡ್ಸ್ನ ಕೊಬ್ಬಾಗಿ ಕನ್ವರ್ಟ್ ಮಾಡುತ್ತೆ ಅಂದರೆ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಬೇಸಿಕ್ ಯೂನಿಟ್ಸು ನಮ್ಮ ಕೊಬ್ಬಿನಂಶ ಫ್ಯಾಟ್ ಟಿಶ್ಯೂ ಫಾರ್ಮ್ ಮಾಡೋದಕ್ಕೆ ಎಲ್ಲ ಫ್ಯಾಟಿ ಆ್ಯಸಿಡ್ಸ್ನೂ ಅದು ಕೊಬ್ಬಾಗಿ ಕನ್ವರ್ಟ್ ಮಾಡಿ ನಿಮ್ಮ ವಿಸರಲ್ ಫ್ಯಾಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಪಿ ಸಿ ಓ ಡಿ ಪೇಷಂಟ್ಸ್ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗುತ್ತೆ ವೆರಿ ಡಿಫಿಕಲ್ಟ್ ಸೊ ನಾವು ಏನು ಮಾಡಬೇಕು ಇಂಥ ಪೇಷಂಟ್ಸಲ್ಲಿ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲಿ ಅದರ ಎಂಟ್ರಿನ ನಾವು ಸರಿ ಮಾಡಿದ್ರೆ ಎಲ್ಲದು ಸರಿ ಹೋಗುತ್ತೆ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಹೇಗೆ ಸರಿ ಮಾಡೋದು ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು